ಬ್ರೇಕಾದ ಮೇಲೆ ಜೀವನದ ಜರ್ನಿ ಚೌಕಾಬಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನು ರಘು ಅವರೇ, ನಾವು ಪ್ರೋಮೋಗಳನ್ನ ಕೂಡ ನೋಡ್ತಾ ಇರುವಂತದ್ದು, ದೊಡ್ಡ ದೊಡ್ಡ ಮೂವಿಗಳನ್ನ ಹೇಗೆ ರಿಲೀಸ್ ಮಾಡ್ತಾರೆ ಅದರ ಪ್ರೋಮೋಗಳನ್ನ, ಅದೇ ರೀತಿಯಾಗಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿರುವಂತದ್ದು, ಸಖತ್ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು, ಏನ್ ಅನಿಸ್ತಾ ಇದೆ ನಿಮಗೆ? ಕರ್ನಾಟಕದಲ್ಲಿ ಇದು ಮೊದಲ ಪ್ರಯತ್ನ. ಸೊ ಮೊದಲ ಪ್ರಯತ್ನ ನಾವು ಮಾಡಿದ್ವಿ ಅನ್ನೋದೇ ತುಂಬಾ ಹೆಮ್ಮೆಯ ಮತ್ತು ಖುಷಿಯ ವಿಚಾರ ನಮ್ಮ ತಂಡಕ್ಕೆ. ಅಂದ್ರೆ ಸಾಕಷ್ಟು ಶಾರ್ಟ್ ಫಿಲ್ಮ್ಗಳು ಬಂದಿದೆ, ಅದನ್ನ ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ನೆಟ್ವರ್ಕ್ ಸೈಟ್ ಅಲ್ಲಿ ಅದು ಎಲ್ಲರಿಗೂ ಆಕ್ಸೆಸ್ ಸಿಗುತ್ತೆ ಸುಲಭವಾಗಿ. ಆದರೆ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡುವ ಒಂದು ಅನುಭವ ಬೇರೆ. ಸೊ ನಮ್ಮ ಶಾರ್ಟ್ ಫಿಲ್ಮು ಬರೀ ಆನ್ಲೈನ್ಗೆ ಮಾತ್ರ ಸೀಮಿತ ಆಗಬಾರದು, ಇದನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡೋಣ, ಎಷ್ಟು ಜನ ಬರ್ತಾರೆ ನೋಡೋಣ, ಫಸ್ಟ್ ಟೈಮ್ ಈ ತರದೊಂದು ಸಾಹಸ ಕೈ ಹಾಕ್ತಿರೋದು, ಮಾಡೋಣ ಇದನ್ನ ಅಂತ ಹೇಳಿ ನಾನು ನಮ್ಮ ತಂಡದವ್ರ ಜೊತೆ, ನಮ್ಮ ನಿರ್ಮಾಪಕರಾದ ಸತೀಶ್ ನೀನಾಸಂ ಅವ್ರ ಜೊತೆ, ಅಚ್ಯುತ್ ಸರ್ ಜೊತೆ ಎಲ್ಲ ಮಾತಾಡಿದಾಗ ಇಲ್ಲ ಇಲ್ಲ ಮಾಡೋಣ ಮಾಡೋಣ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿ ಪೊಲೀಸ್ ಇಟಿ ನಮ್ಮಲ್ಲಿ ಸಿನಿ ಪೊಲೀಸ್ ಮಲ್ಟಿಪ್ಲೆಕ್ಸ್ ಅಲ್ಲಿ 13ನೇ ತಾರೀಕು ಇದೇ ತಿಂಗಳು 13ನೇ ತಾರೀಕು ಇದನ್ನ ಒಂದು 4 ಶೋ ಪಬ್ಲಿಕ್ ಗೆ ಅಂತೇಳಿ ಶೋ ಮಾಡಿದ್ವಿ. ಒಂದು 700ಕ್ಕೂ ಹೆಚ್ಚು ಜನ ಬಂದು 50 ರೂಪಾಯಿ ಟಿಕೆಟ್ ಮಾಡಿದ್ವಿ. ತುಂಬಾ 20 ನಿಮಿಷದ ಸಿನಿಮಾ ಆಗಿರೋದ್ರಿಂದ ಒಂದು 700ಕ್ಕೂ ಹೆಚ್ಚು ಜನ ಬಂದು ಸಿನಿಮಾ ನೋಡಿದ್ರು. ಅದೇ ದೊಡ್ಡ ಸಂತೋಷ. ಒಂದು ಅದು ಬೆಂಗಳೂರಂತ ನಗರದಲ್ಲಿ ಅದೆಲ್ಲೋ ಇದೆ, ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಜನರು. ಅವರ ಅಮೂಲ್ಯವಾದ ಟೈಮ್ನ ನಮ್ಮ ಶಾರ್ಟ್ ಫಿಲ್ಮ್ಗೋಸ್ಕರ ಕೊಟ್ಟು ಅಲ್ಲಿ ಅಷ್ಟು ದೂರ ಬಂದು ನಮ್ ಸಿನಿಮಾ ನೋಡಿದ್ದು ಬಹಳ ಸಂತೋಷ. ಮತ್ತೆ ಈಗ ಜನ ಚಿತ್ರಮಂದಿರಕ್ಕೆ ಬರಕ್ ರೆಡಿ ಇದ್ದಾರೆ. ಸೊ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರಬೇಕಾದಂತಹ ಎಲಿಮೆಂಟ್ಸ್ ಗಳು ನಮ್ಮ ಚಿತ್ರದಲ್ಲಿ ಇದ್ದು ಅದೇ ತರ ನಾವು ಪ್ರಮೋಟ್ ಮಾಡಿದ್ರೆ ಖಂಡಿತ ಕುತೂಹಲದಿಂದ ಜನ ಬರ್ತಾರೆ ಸಿನಿಮಾ ನೋಡಕ್ಕೆ. ಖಂಡಿತ, ನೀವು ಹೇಳ್ದಾಗೆ ಚಿತ್ರರಂಗದ ಈ ಒಂದು ಯಾವುದು ಅಂತ ಹೇಳಿದ್ರೆ ಹೊಸತನ ಅಂತ ಹೇಳಿದ್ರೆ, ನಮ್ಮ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ತುಂಬಾ ಅಡಿಕ್ಟ್ ಆಗ್ತಾ ಇರುವಂತದ್ದು, ಹೊಸತನವನ್ನ ಕೇಳ್ತಾ ಇದ್ದಾರೆ. ಈವನ್ ದೊಡ್ಡ ದೊಡ್ಡ ಮೂವೀಸ್ ಆಗಿರ್ಬಹುದು, ಈ ರೀತಿ ಶಾರ್ಟ್ ಮೂವೀಸ್ ಆಗಿರ್ಬಹುದು, ಯಾವುದೇ ರೀತಿಯಾದ ಮೂವಿಗಳಾದ್ರೂ ಕೂಡ ಒಂದು ಪ್ರೇಕ್ಷಕರನ್ನ ಸೆಳೆಯುವಂತ ಅಟ್ರಾಕ್ಟ್ ಮಾಡುವಂತ ಎಲಿಮೆಂಟ್ಸ್ ಖಂಡಿತ ಇದ್ದೇ ಇದೆ ಅಂತ ಹೇಳಿದ್ರೆ ಅವರು ಕೂಡ ಮೂವಿಯನ್ನ ನೋಡ್ತಾರೆ, ಗೆದ್ದೇ ಗೆಲ್ಲಿಸ್ತಾರೆ ಅಂತ ಹೇಳ್ಬಹುದು. ಮತ್ತೊಂದು ವಿಚಾರ ಅಂತಂದ್ರೆ ರಘುರೆ, ನಾವು ನೋಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಮೂವಿಗಳು ಬರ್ತಾ ಇರುತ್ತೆ, ಅದಕ್ಕೆ ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಅದಕ್ಕೆ ಸೆಡ್ ಹೊಡೆಯುವಂತ ಒಂದು ಶಾರ್ಟ್ ಮೂವೀಸ್ಗಳು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಈ ರೀತಿ ದೊಡ್ಡ ಮೂವೀಸ್ಗಳಿರ್ಬಹುದು, ನಮ್ಮ ಒಂದು ಶಾರ್ಟ್ ಮೂವಿ ಬರ್ತಾ ಇದೆ, ಯಾವ ಏನು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಹಿಂಜರಿಕೆ ಅನ್ನೋದಕ್ಕಿಂತ ಏನೋ ಒಂಥರ ಫೀಲ್ ಕೊಡ್ತಾ ಇರುತ್ತೆ ಅದು. ಸೊ ಅದೇ ರೀತಿಯಾಗಿ ನಿಮ್ಗೆ ಇತ್ತ ಹೇಗೆ? ಇಲ್ಲ ಇಲ್ಲ, ಆ ತರದ ದೊಡ್ಡ ಆಕಾಂಕ್ಷೆ ಎಲ್ಲ ಏನಿರಲಿಲ್ಲ. ನೀವು ಆಕಾಂಕ್ಷೆ ಪಡ್ಲಿಲ್ಲ, ಆದ್ರೂ ಕೂಡ ಒಂದು ಆಕಾಂಕ್ಷೆ ಒಂದು ಹಂತ ತಲುಪ ತಲುಪಿದೆ, ಹಂತ ತಲುಪ್ತು. ಸಾಕಷ್ಟು ಜನರಿಗೆ ನಮ್ಮ ಚಿತ್ರದ ಬಗ್ಗೆ ಮಾಹಿತಿ ತಲುಪಿದೆ, ಅದು ಮಾಧ್ಯಮದವರಿಂದ ಆದ ಒಂದು ಸಹಾಯ ನಮ್ಮ ತಂಡಕ್ಕೆ. ಸೊ ಎಲ್ಲ ಮಾಧ್ಯಮದವರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜನಶ್ರೀ ವಾಹಿನಿ ಮೂಲಕ. ಇನ್ನೊಂದು, ಸುಮಾರು ಜನ ಪಾಪ ಈಗ ರಿಲೀಸ್ ಆಗದೆ ಇರುವಂತ ಎಷ್ಟೋ ಸಿನಿಮಾಗಳಿದಾವೆ. ಖಂಡಿತ, ರಿಲೀಸ್ ಮಾಡಿದ್ರೆ ಮಾತ್ರ ಅದರಿಂದ ಅದು ಏನಾಯ್ತು, ಸಿನಿಮಾ ಏನು ಹೋಯ್ತು ಅದು ಗೊತ್ತಾಗೋದು ಜನರಿಗೆ. ಸೊ ರಿಲೀಸ್ ಮಾಡಬೇಕು. ಈಗ ನನಗೊಂದು ಎಕ್ಸ್ಪೀರಿಯನ್ಸ್, ಇದನ್ನ ರಿಲೀಸ್ ಮಾಡುವಾಗ ಏನೇನು ಪ್ರೊಸೀಜರ್ಗಳನ್ನ ನಾವು ಫಾಲೋ ಮಾಡಿದ್ವಿ, ಸೊ ಹೆಂಗೆ ಬೇರೆ ತರದ ಎಕ್ಸ್ಪೀರಿಯನ್ಸ್ ಇದ್ದಿದ್ ನಮಗೆ. ಸೊ ಎಲ್ಲ ಸಿನಿಮಾಗಳು ರಿಲೀಸ್ ಆಗಬೇಕು, ರಿಲೀಸ್ ಆಗಿ ಜನ ಅದನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು. ಈಗ ಸುಮಾರು ಜನ ನನಗೂ ಹೇಳಿದ್ರು, ಏ ಏನಕ್ಕೆ ರಿಲೀಸ್ ಮಾಡಕ್ ಹೋಗ್ತೀರ, ಯೂಟ್ಯೂಬ್ ಅಲ್ಲಿ ಬರುತ್ತೆ, ಯಾರು ಜನ ಬರಲ್ಲ, ಏ ಯೂಟ್ಯೂಬ್ ಅಲ್ಲಿ ಬರುತ್ತಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು ಅಂತಾರೆ. ಹಂಗೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಏ ಇನ್ನೇನ ಯಾವ್ದಾರು ಹಬ್ಬ ಬಂದ್ರೆ ಟಿವಿಲಿ ಹಾಕ್ಬಿಡ್ತಾರೆ, ಏನಕ್ಕೆ ಹೋಗ್ಬೇಕು ಫಿಲ್ಮ್ಗೆ ಅನ್ನುವ ಮನಸ್ಥಿತಿ ಇದೆ ಸಾಕಷ್ಟು ಜನರಿಗೆ. ಆದ್ರೆ ಅದನ್ನ ಬಿಟ್ಟು ಅವಾಗಲೇ ಹೇಳ್ದಂಗೆ ಚಿತ್ರಮಂದಿರದಲ್ಲೇ ಚಿತ್ರ ನೋಡುವ ಅನುಭವ ಬೇರೆ, ಅದು ಕಟ್ಕೊಡುವ ಆ ಜಾಗ ಕಟ್ಕೊಡುವ ಅನುಭವ ಬೇರೆ. ಸೊ ಅದೇ ತರದ ಅನುಭವ ಪ್ರೇಕ್ಷಕರಿಗೆ ಸಿಗಲಿ ಅಂತಾನೆ ನಾವು ಇದನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆ. ಖಂಡಿತವಾಗ್ಲೂ ಕೂಡ ಎಂತಹ ದೊಡ್ಡ ಮೂವಿ ಆಗಿರ್ಬಹುದು, ಟಿವಿನಲ್ಲಿ ಟೆಲಿವಿಷನ್ ಅಲ್ಲಿ ಪ್ರಸಾರ ಆಗ್ತಾ ಇದೆ ಅಂತಂದ್ರೆ, ಬೇಡ ನಾವು ಬಿಗ್ ಸ್ಕ್ರೀನ್ ಹೋಗಿ ನೋಡಿದ್ರೆ ಅದೊಂದು ಹೊಸ ಫೀಲ್ ಕೊಡುತ್ತೆ ಅನ್ನೋದು ಸ್ವತಃ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಅದು. ಖಂಡಿತ, ಇನ್ನು ಚಿತ್ರದ ಬಗ್ಗೆ ಶಾರ್ಟ್ ಮೂವಿ ಬಗ್ಗೆ ಮಾತನಾಡ್ತಿದ್ವಿ ಅಂತ ಹೇಳಿದ್ರೆ, ಖಂಡಿತ ನಿರ್ದೇಶಕರಾಯ್ತು, ಇನ್ನು ನಿರ್ಮಾಪಕರ ಬಗ್ಗೆ ಮಾತನಾಡಲಿಲ್ಲ ಅಂತಂದ್ರೆ ಹೇಗೆ? ನೀನಾಸಂ ಸತೀಶ್ ಅವರು ಈ ಒಂದು ಶಾರ್ಟ್ ಮೂವಿಯ ಒಂದು ನಿರ್ಮಾಪಕರು, ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರ ಬಗ್ಗೆ ಬಹಳ ಉತ್ಸಾಹಿ. ಈಗ ಈ ಇದಕ್ಕೆ 2.5 ಲಕ್ಷ ಖರ್ಚು ಮಾಡಿದೀವಿ ಈ ಶಾರ್ಟ್ ಫಿಲ್ಮ್ಗೆ. 100% ಅದು ವಾಪಸ್ ಬರಲ್ಲ ಅಂತ ಗೊತ್ತಿತ್ತು ಅವ್ರಿಗೆ, ಆದ್ರೂ ಮಾಡಿದ್ರಲ್ಲ. ಇದಕ್ಕಿಂತ ಇನ್ನೇನು ಹೇಳಬೇಕು ಅವ್ರ ಬಗ್ಗೆ? ಆಮೇಲೆ ಅಫ್ಕೋರ್ಸ್ ನಮ್ಮ ಕಲಾವಿದರು ತಂತ್ರಜ್ಞರು ಹೌದು, ಅವ್ರಿಗೂ ಅಷ್ಟೇ, ಯಾವ ಕಮರ್ಷಿಯಲ್ ರಿಟರ್ನ್ಸ್ ನ ಎಕ್ಸ್ಪೆಕ್ಟೇಷನ್ ಇಲ್ಲದೆ
ಬನ್ನಿ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಾಗಿ ಮಾಡಿದ್ದು ಚೌಕಾಪಾರ. ಅಫ್ಕೋರ್ಸ್ ಸತೀಶ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ಏನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಪ್ರತಿಭಾವಂತ ಆಕ್ಟರ್, ಈಗಾಗಲೇ ಒಂದು ಸಿನಿಮಾ, ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಹೊಸ ಚಿತ್ರಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಇನ್ನೇನು ಕಾಣಿಸ್ಕೊಳ್ತಾರೆ ಕನ್ನಡ ಚಿತ್ರರಂಗದಲ್ಲಿ. ಅವ್ರ ಸಪೋರ್ಟು ಮೇಜರ್ ನಮಗೆ, ನಮ್ಮ ಚಿತ್ರತಂಡಕ್ಕೆ. ಅವ್ರ ಬ್ಯಾನರಲ್ಲಿ ನಮ್ಮ ಚಿತ್ರ, ನಾನೊಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಓಕೆ, ನೀವು ಹೇಳ್ದಾಗೆ ಯಾವುದೇ ಒಂದು ಇದಾಗಿರಬಹುದು, ಪ್ರಾಜೆಕ್ಟ್ ಅನ್ನ ಕೈಗೆ ಎತ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದ್ರ ಮೂಲಕ ಎಕ್ಸ್ಪೆಕ್ಟೇಷನ್ಸ್ ರೇಸ್ ಆಗ್ತಾನೆ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ದಾಗೆ ನಮ್ಗೆ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಬೇಡ. ನಾವು ಮಾಡ್ತಾ ಇರೋ ಒಂದು ಪ್ರಯತ್ನಕ್ಕೆ ಫಲ ಅಷ್ಟೇ ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕೋದು ನಿಜವಾಗ್ಲೂ ಕೂಡ ಒಂದು ನಮ್ಮ ಒಂದು ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಹೇಳ್ಬಹುದು. ಹೌದು, ಖಂಡಿತವಾಗ್ಲೂ ಕೂಡ. ಇನ್ನು ಈ ಒಂದು ಶಾರ್ಟ್ ಮೂವಿ ಬಗ್ಗೆ ಇನ್ನು ಮಾತನಾಡಬೇಕು ಅಂತಂದ್ರೆ, ನೀವು ಊರಿಂದ ಊರಿಗೆ ಹೋಗಿ ರಿಲೀಸ್ ಮಾಡ್ತಾ ಇರುವಂತದ್ದು, ಯಾವಾಗ ರಿಲೀಸ್ ಅಂದ್ರೆ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನಿದೆ ಪ್ಲಾನ್ಸ್? ಈಗಾಗಲೇ 13ನೇ ತಾರೀಕು ಇದೇ ತಿಂಗಳು ಬೆಂಗಳೂರಿನಲ್ಲಾಯ್ತು, 17ನೇ ತಾರೀಕು ಶಿವಮೊಗ್ಗದಲ್ಲಿ 3 ಪ್ರದರ್ಶನ ಆಯ್ತು. ಈಗ ನಂತರ ನಾವು ಆರಿಸಿಕೊಂಡಿರೋದು ಕರಾವಳಿ ಭಾಗ. ಅಲ್ಲಿನ ಸಾಕಷ್ಟು ಜನ ಸ್ನೇಹಿತರು, ಸಂಘಟಕರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಊರುಗಳಲ್ಲಿ ಇದನ್ನ ಪ್ರದರ್ಶನ ಮಾಡಿಸೋಕೆ. ಸೊ 25ರಿಂದ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕುವರೆಗೂ ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಉಡುಪಿ, ಮಣಿಪಾಲ, ಬೈಂದೂರು, ಹೆಬ್ರಿ, ಮುದ್ರಾಡಿ, ಕಾರ್ಕಳ, ಮಂಗಳೂರು, ಶಿರ್ಸಿ, ಕುಮಟಾ, ಇಷ್ಟು ಊರುಗಳಲ್ಲಿ ಒಟ್ಟು 10ರಿಂದ 12 ಶೋ ಇರುತ್ತೆ. ಅವುಗಳಲ್ಲಿ ಪಬ್ಲಿಕ್ ಶೋನು ಇರುತ್ತೆ, ಸಾಯಂಕಾಲದೊತ್ತು ಪಬ್ಲಿಕ್ ಶೋ, ಬೆಳಗಿನ ಹೊತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಇದನ್ನ ತೋರಿಸ್ತಾ ಇದೀವಿ. ಅದರಲ್ಲಿ ಬಹಳ ಮುಖ್ಯವಾದ್ದು ಅಂದ್ರೆ ನನಗೆ ಸಿಕ್ಕಿರೋ ಒಂದು ದೊಡ್ಡ ಆಪರ್ಚುನಿಟಿ ಅಂತಂದ್ರೆ ಮಣಿಪಾಲ್ ಯೂನಿವರ್ಸಿಟಿ, ಅಲ್ಲಿ ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ಗೆ, ಸೈಕಾಲಜಿ ಸ್ಟೂಡೆಂಟ್ಸ್ಗೆ ಇದನ್ನ ಸ್ಟಡಿ ಮಟೀರಿಯಲ್ ಆಗಿ ಇದನ್ನ ತಗೊಂಡು ಆ ಸ್ಟೂಡೆಂಟ್ಸ್ ಜೊತೆ ಅವ್ರ ಸಿನಿಮಾ ನೋಡಿ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಅದೇ ತರದ ಇನ್ನೊಂದು ಅವಕಾಶ ಅಂತಂದ್ರೆ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಲ್ಲಿ ಡಾಕ್ಟರ್ ಮೌಲ್ಯ ಜೀವನ್ ರಾಮ್ ಸುಳ್ಳಿ ಅವರು HOD, ಅವರು ಕೂಡ ನಮ್ಮ ಕಿರುಚಿತ್ರನ ಅವರ ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಮತ್ತು ಸೈಕಾಲಜಿ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಸಿನಿಮಾ ತೋರಿಸಿ ಅದ್ರ ಬಗ್ಗೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುವಂತಹ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಇನ್ನು ಜೀವನದ ಜರ್ನಿನೇ ಹಿಂಗೆ ಅಂತೇಳಿ ಹೇಳ್ತಾ ಇರುವಂತದ್ದು, ಜೀವನದ ಜರ್ನಿ ಒಂದು ಫೋನ್ ಕಾಲ್ ಮುಖಾಂತರ ಶುರುವಾಗಿ ಫೋನ್ ಕಾಲ್ ಎಲ್ಲ ಎಂಡ್ ಆಗ್ಬಿಡುತ್ತಾ ಅಂತ? ಇಲ್ಲ, ಒಬ್ಬೊಬ್ಬರ ಜೀವನದ ಜರ್ನಿ ಒಂದೊಂದ್ ತರ ಇರುತ್ತೆ. ನಮ್ಮ ಕಥಾನಾಯಕನ ಜೀವನದ ಜರ್ನಿ ಹಿಂಗೆ ಫೋನ್ ಕಾಲ್ ಮುಖಾಂತರ. ಫೋನ್ ಕಾಲ್ ಮುಖಾಂತರ ಅಂತಲ್ಲ, ನನಗೆ ಬೇಕಾಗಿದ್ದು ಅಲ್ಲಿಂದ. ಈಗ 20 ನಿಮಿಷದಲ್ಲೇ ಮುಗಿಸ್ಬೇಕಲ್ಲ ಇದನ್ನ. ಈಗ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಸಾಂಗು ಅವೆಲ್ಲ ತೋರ್ಸಕ್ಕಾಗಲ್ಲ. ಸೊ ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟ್ ವರೆಗೂ 20 ನಿಮಿಷದಲ್ಲಿ ಕತೆ ಹೇಳೋದು ತುಂಬಾ ದೊಡ್ಡ ಚಾಲೆಂಜ್. ನಾನು ಅವಾಗಲೇ ಹೇಳಿದೆ, ಇದೊಂದು ಫೀಚರ್ ಸಿನಿಮಾ ಮಾಡುವಂತಹ ಕಂಟೆಂಟ್, ಅದನ್ನ 20 ನಿಮಿಷಕ್ಕೆ ಇಳಿಸಿ ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಶೂಟ್ ಮಾಡಿದೀವಿ, ಅಷ್ಟನ್ನು ಮಾತ್ರ ತೆರೆ ಮೇಲೆ ತೋರಿಸಿದೀವಿ. ಸೊ ಸಾಕಷ್ಟು ಜನ ಒಪ್ಕೊಂಡಿದ್ದಾರೆ, ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಈ ರೀತಿಯಾದಂತಹ ಒಂದು ಮಿಸ್ ಕಾಲ್ ಇಂದ ಏನು ಶುರುವಾಗುತ್ತೆ, ಇದನ್ನ ಬೇರೆ ರೀತಿಯಾಗಿ ಕೊಂಡೋಯ್ತಲ್ವಾ ಅಂತ ಹೇಳ್ಬಿಟ್ಟು ಯಾರಾದ್ರೂ ಏನಾದ್ರು ಅನ್ಕೊಂಡಿದ್ರ, ಆ ರೀತಿ ಅಡ್ವೈಸ್ ಗಳು ಸಜೆಷನ್ಸ್ ಏನಾದ್ರು ಬಂತು? ಇಲ್ಲ, ಆ ತರದ್ದು ಏನಿಲ್ಲ. ಸಾಕಷ್ಟು ಜನ ನಮ್ ಲೈಫ್ ಅಲ್ಲೂ ಹಿಂಗೆ ಈ ತರದ್ದು ಆಗಿದೆ ಅಂತ ಸುಮಾರು ಜನ. ಆಫ್ ಕೋರ್ಸ್, ಅವರ ಡೈಲಿ ರುಟೀನ್ ಅಲ್ಲಿ ಎಲ್ಲರೂ ಒಂದಲ್ಲ ಒಂದ್ಸರಿ ಇದನ್ನ ಫೇಸ್ ಮಾಡೇ ಮಾಡಿರ್ತಾರೆ. ಸಾರಿ ಮಾ, ರಾಂಗ್ ನಂಬರ್ ಅಂತ ಹೇಳೇ ಇರ್ತಾರೆ. ಇಲ್ಲ, ಆ ತರದ ಯಾವ ಕಮೆಂಟ್ಸ್ ಏನ್ ಬಂದಿಲ್ಲ. ಚಿತ್ರಕಥೆ ಬಗ್ಗೆ, ನಾವು ಏನು ಸಿನಿಮಾ ಮೇಕಿಂಗ್ ಮಾಡಿದೀವಿ ಅದ್ರ ಬಗ್ಗೆ ಎಲ್ಲ ಯಾರು ಆ ತರದ ಕಮೆಂಟ್ಸ್ ಏನ್ ಮಾಡಿಲ್ಲ. ನನ್ನ ಪ್ರಕಾರ ಅದೇ ಒಂದು ಅನುಭವ ಕಟ್ಕೊಡೋದು ಸಿನಿಮಾ. ಸೊ ಆ ಅನುಭವದಲ್ಲಿ ಆ ಅನುಭವ ಪಟ್ಟಿದ್ದಾರೆ ಜನ ಅಂತ ನೋಡಿದವರೆಲ್ಲರೂ. ಸೊ ಅನುಭವ ಕಟ್ಕೊಡೋದನ್ನ ಈ ಒಂದು ಕಿರುಚಿತ್ರದ ಒಂದು ಪ್ರಮುಖ ಉದ್ದೇಶ ಏನು, ಅಥವಾ ಬೇರೆ ಏನಾದ್ರೂ ಇದೆಯಾ ಉದ್ದೇಶ? ಅಫ್ಕೋರ್ಸ್ ಅನುಭವ ನನಗೆ ನನ್ನ ಪ್ರಕಾರ ಸಿನಿಮಾ ನೋಡುಗರಿಗೆ ಒಂದು ಅನುಭವವನ್ನ ಕಟ್ಕೊಡುವಂಥದ್ದು, ಪ್ರಶ್ನೆಗಳನ್ನ ಹುಟ್ಟಾಕುವಂಥದ್ದು. ಅರ್ಥ ಏನೋ ಮೆಸೇಜ್ ಅಂತೇಳಿ ವಾಚ್ಯವಾಗಿ ನಾನೇನು ಇದರಲ್ಲಿ ಟ್ರೈ ಮಾಡಿಲ್ಲ. ನೋಡಿದವರಿಗೆ ಏನೇನು ಅರ್ಥ ಆಗುತ್ತೋ ಅದೇ ಅರ್ಥ, ನೋಡಿದವರೇನೆ ಏನೇನು ಸಂದೇಶವನ್ನ ಕೊಡಬಹುದು. ಇಲ್ಲ, ಅದು ಆಕ್ಚುಲಿ ಸೊ ಡಿಸ್ಕಷನ್ ಮಾಡ್ತಾ ಸುಮಾರು ಕಡೆ ಈಗ ಏನ್ ಹೇಳಕ್ ಹೊರಟಿದ್ದೀರಾ ನೀವು ಸಿನಿಮಾದಲ್ಲಿ ಅಂತ ಕೇಳಿದ್ರು. ಏನು ಹೇಳಕ್ ಹೊರಟಿಲ್ಲ ಅಂತಂದೆ. ಮತ್ತೆ ಅಂತಂದ್ರು, ಅಷ್ಟೊತ್ತಿಗೆ ಅಲ್ಲೇ ಇದ್ದ ಇನ್ನೊಬ್ಬರು ಪ್ರೇಕ್ಷಕರು ಯಾಕೆ ಹೇಳಿಲ್ಲ, ಅವ್ರು ಹೇಳಿದ್ದಾರೆ ತಾಳಿದವನು ಬಾಳಿಯಾನು ಅಂತ ಹೇಳಿದ್ದಾರೆ. ಇನ್ನು ಕಾಲೇಜ್ ಸ್ಟೂಡೆಂಟ್ ಶಿವಮೊಗ್ಗದಲ್ಲಿ,
ಅವ್ನ್ ನನ್ ಪರವಾಗಿ ಅವನೇ ಎಲ್ಲ ಹೇಳ್ಬಿಟ್ಟ ಓ ಪರವಾಗಿಲ್ವೇನ ಹೌದು ನಮ್ಮ ಪಿಕ್ಚರ್ ಅಲ್ಲಿ ಇವೆಲ್ಲ ಇದೆ ಅಂತ ನಾನು ಹೇಳಿದೆ. ನಾವು ನೋಡ್ತಾ ಇದ್ರೆ ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ಎಚ್ಚರವಾಗಿರಿ, ಎಚ್ಚರವಾಗಿರಿ, ಯಾವ್ದೇ ಟೈಮಲ್ಲೂ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಬೇಡಿ. ಈ ರೀತಿ ಫೋನ್ ಕಾಲ್ಸ್, ಈ ರೀತಿ ಘಟನೆಗಳು ನಿಮ್ ಜೀವನದಲ್ಲೂ ಕೂಡ ಆಗ್ತಾ ಇರುತ್ತೆ. ಈ ಘಟನೆಗಳನ್ನ ನೀವು ತುಳಿದು ಮೇಲೆ ಬರುವಂತದ್ದೇ ಒಂದು ಜೀವನ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂತದ್ದು ಒಂದು ಸಂದೇಶ. ಇದೇ ರೀತಿಯಾಗಿ ಸಂದೇಶಗಳು ಬೇರೆ ಬೇರೆಯವರಿಗೂ ಕೂಡ ವ್ಯೂವರ್ಸ್ ಗೆ ಸಿಕ್ಕಿರುತ್ತೆ ಅಂತದ್ದು ಹೇಳ್ಬಹುದು. ಓಕೆ, ಇನ್ನು ತಾರಾ ಬೆಳಗದ ಬಗ್ಗೆ ಇನ್ನಷ್ಟು ಮಾತನಾಡಬೇಕು ಅಂತಂದ್ರೆ, ಸಿ ಕ್ಯಾರೆಕ್ಟರ್ ಅಲ್ಲಿ ನಾನು ಮೊದಲೇ ಹೇಳಿದೆ ತುಂಬಾನೇ ಇನ್ವಾಲ್ವ್ ಆಗಿದ್ದಾರೆ. ಈ ರೀತಿಯಾಗಿ ನಿಜವಾಗ್ಲೂ ಕೂಡ ನಡೀತಾ ಇದೆಯಾ ಅನ್ನುವಂಥದ್ದು ನಮ್ಮ ಕಣ್ಮುಂದೆ ಬರುತ್ತೆ. ಸೊ ಅಚ್ಯುತ್ ಕುಮಾರ್ ಅವರು ಅಷ್ಟು ತುಂಬಾ ಅದ್ಭುತವಾಗಿ ಇಲ್ಲಿ ನಟನೆಯನ್ನ ಮಾಡಿರುವಂತದ್ದು. ಸೊ ಅವರು ಏನ್ ನನಗೆ ಯಾವ್ದಾದ್ರು ಈ ರೀತಿಯಾಗಿ ಆಗಿತ್ತು ಯಾವತ್ತಾದ್ರೂ ಅಂತೇನಾದ್ರೂ ಹೇಳಿದ್ರ ಹೆಂಗೆ? ಇಲ್ಲ ಇಲ್ಲ, ಅವ್ರೇನು ಹೇಳಿಲ್ಲ. ಈ ಕತೆ ಮಾಡಬೇಕು ಅಂತ ಹೇಳಿ ನನ್ನ ಫ್ರೆಂಡ್, ಅವ್ರಿಗೂ ಫ್ರೆಂಡ್, ಇಬ್ಬರಿಗೂ ಕಾಮನ್ ಫ್ರೆಂಡ್. ಅವರು ನಾನು ಒಟ್ಟಿಗೆ ನೀನಾಸಮ್ ಅಲ್ಲಿ ಓದಿದ್ದೆ. ನನ್ನ ಫ್ರೆಂಡ್ ಯಾರು ಹೇಳಿದೆ, ವೆಂಕಟೇಶ್ ಅಂತೇಳಿ. ಅಣ್ಣ ಹಿಂಗಾಯ್ತು ಅಂತ ಹೇಳಿ ಅವ್ರ ಹತ್ರ ಹೇಳಿದಾಗ ಬಿದ್ದ ಬಿದ್ದ ನಗಾಡಿದ್ರು. ಅದಾದ್ಮೇಲೆ ಇಲ್ಲ ಇವ್ದು ನಿಂಗ್ ಮಾಡ್ಬೇಕು ಅಂತಿದೀನಿ ಅಂತ ಅಂದೆ. ಹೌದಾ, ಸರಿ ಮಾಡು ಅಂತಂದ್ರು. ಆಮೇಲೆ ಮತ್ತೆ ಯಾರು ಆಕ್ಟ್ ಮಾಡ್ತಾರೆ, ಅವನ ಕೈಲಿ ಅವನ್ನೇ ಕರೆಸಿ ಅವನ ಕೈಲಿ ಆಕ್ಟ್ ಮಾಡಿಸ್ಬಿಡೋದು ಅಂತಂದ್ರು. ಇಲ್ಲ ಅಣ್ಣ, ಅದನ್ನ ನೀವು ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ಒಂದ್ ಸ್ವಲ್ಪ ಒಂದು ಪಾಸ್ ಇತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಆಯ್ತು ಮಾಡ್ತೀನಿ ಅಂತ. ಸೊ ಆದ್ಮೇಲೆ ಸ್ಕ್ರಿಪ್ಟ್ ರೆಡಿ ಮಾಡೋದು, ಅವ್ರ ಮನೆಗೆ ಹೋಗೋದು, ಅಣ್ಣ ಇಷ್ಟ ಆಯ್ತು ಅಂತ ಅವ್ರು ತಲೆ ತಿನ್ನೋದು. ಹಿಂಗೆ ಮಾಡಿ ಮಾಡಿ ಕಡೆಗೆ ಒಂದಿನ ಒಂದು ಅದಕ್ಕೊಂದು ಒಂದು ಡೆಡ್ ಲೈನ್ ಹಾಕಿ ಎರಡು ದಿನ ಅಂತೇಳಿ ಶೂಟಿಂಗ್ ಗೊತ್ತು ಮಾಡಿ ಎರಡು ದಿನದಲ್ಲಿ ಇದನ್ನ ಶೂಟ್ ಮಾಡಿದ್ವಿ. ಓಕೆ, ಸೊ ನೀವೇ ಹೇಳಿದಾಗೆ ಅಚ್ಯುತ್ ಕುಮಾರ್ ಅವರು ಹೇಳಿದ್ರು ಅಂತ ಹೇಳಿದ್ರಿ, ನಿಮ್ಮ ಫ್ರೆಂಡ್ ಥ್ರೂನೇ ಯಾಕೆ ಮಾಡಿಸ್ಬೋದಿತ್ತು, ಮಾಡಿಸ್ಬಾರ್ದಿತ್ತು ಈ ಒಂದು ಪಾತ್ರವನ್ನ ಅಂತ? ಈಗ ನೋಡೋರ್ಗೆ ಒಂದಿರುತ್ತಲ್ಲ, ಒಬ್ಬ ಪಾಪ್ಯುಲರ್ ಆಕ್ಟ್ರು. ಈಗ ಪಾಪ್ಯುಲರ್ ಆಕ್ಟರ್ಗಳಿದ್ರೆ ಓ ಇದೇನೋ ಸ್ವಲ್ಪ ನೋಡೋಣ ಅಂತ ನೋಡ್ತಾರೆ. ಸೊ ಆ ಇದು ಬೇಕಾಗಿತ್ತು ನನಗೆ. ಪಾತ್ರ ವರ್ಗ ಚೆನ್ನಾಗಿದ್ದಷ್ಟು ಓ ಎಕ್ಸ್ಪೆಕ್ಟೇಷನ್ ಇರುತ್ತೆ ನೋಡೋರ್ಗೆ. ಅವಾಗ ಖಂಡಿತ ನಮ್ಮ ಸಿನಿಮಾನ ನೋಡೇ ನೋಡ್ತಾರೆ ಅನ್ನುವ ಆಸೆಯಿಂದ ಅವನ್ನ ಬಿಟ್ಟು, ಪಾಪ ಅವ್ನ ಟೀಚರ್ ಅವ್ನಿಗೆ ಯಾಕೆ ಡಿಸ್ಟರ್ಬ್ ಮಾಡೋಣ, ಅವ್ನ ಪಾಪ ಟೀಚ್ ಮಾಡ್ಕೊಂಡಿರ್ಲಿ, ನಟರು ಇದಾರೆ, ನಟರು ಇರುವಾಗ ಬೇರೆಯವ್ನ ಯಾಕೆ ಹಾಕೋಣ ಅಂತೇಳಿ ನಟರ ಕೈಲ ಮಾಡಿಸಿದ್ವಿ. ಓಕೆ, ಇನ್ನು ಚಿತ್ರೀಕರಣದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ರಿಯಲ್ ನಾವು ಸಿನಿಮಾವನ್ನೇ ಯಾವ ರೀತಿ ಚಿತ್ರೀಕರಣ ಮಾಡೋದನ್ನ ತೋರಿಸ್ತಾರೆ ಅದೇ ರೀತಿಯಾದಂತಹ ಚಿತ್ರೀಕರಣ ಇಲ್ಲೂ ಕೂಡ ಆಗಿರುವಂತದ್ದು. ಸೊ ಚಿತ್ರೀಕರಣ ಎಲ್ಲೆಲ್ಲ ಆಯ್ತು, ಹೇಗಾಯ್ತು? ಬೆಂಗಳೂರಿನಲ್ಲಿ ಮಾತ್ರ ಆಗಿತ್ತು. ಬೆಂಗಳೂರಿನ ಉತ್ತರಹಳ್ಳಿನಲ್ಲಿ ಒಂದು ಮನೆಯಲ್ಲಿ ಆಯ್ತು, ಬೇರೆ ಬೇರೆ ರಸ್ತೆಗಳಲ್ಲಿ, ಜಯನಗರ ಫೋರ್ತ್ ಬ್ಲಾಕ್ ಒಂದು ಮೊಬೈಲ್ ಶಾಪ್ ಅಲ್ಲಿ, ಕಂಠೀರವ ಸ್ಟುಡಿಯೋ ಪೊಲೀಸ್ ಸ್ಟೇಷನ್ ಸೆಟಪ್ ಅಲ್ಲಿ, ರಾಜರಾಜೇಶ್ವರಿ ನಗರದ ಇನ್ನೊಂದು ಮನೆಯಲ್ಲಿ, ಇಷ್ಟು ಜಾಗದಲ್ಲಿ ನಾವು ಇದನ್ನ ಶೂಟಿಂಗ್ ಮಾಡಿದ್ವಿ. ನೀವು ಹೇಳಿದ್ರಿ ಇದೊಂದು ದೊಡ್ಡ ಸಿನಿಮಾ ನೋಡ್ದಂಗೆ ಆಯ್ತು ಅಂತೇಳಿ. ಅದರ ಎಲ್ಲ ಕ್ರೆಡಿಟ್ಸು ನನ್ನ ಸಿನಿಮಾಟೋಗ್ರಾಫರ್ ಅದ್ವೈತ ಗುರುಮೂರ್ತಿ ಅವರಿಗೆ ಸಲ್ಲಬೇಕು. ತುಂಬಾ ಕಡಿಮೆ ಲೈಟ್ಸ್ಗಳು ಕೊಟ್ಟಿದೆ, 4 ಲೈಟು, 5D ಕ್ಯಾಮ್ರಾದಲ್ಲಿ ಇದನ್ನ ಶೂಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಅವರು ಅವ್ರ ಕೆಲಸದಿಂದಾಗಿ ಇದೊಂದು ಸಿನಿಮ್ಯಾಟಿಕ್ ವ್ಯಾಲ್ಯೂ ಬಂದಿದೆ ಅಂತ ಹೇಳಿದ್ರೆ ಏನ್ ತಪ್ಪಾಗಲ್ಲ. ಸಿನಿಮಾಟೋಗ್ರಾಫರ್ಗೆ ತುಂಬಾ ಒಂದು ಹೌದು ಸಾಕಷ್ಟು ಹೋಗುತ್ತೆ ಕ್ರೆಡಿಟ್. ನನಗೆ ನನ್ನ ಅಭಿಪ್ರಾಯ, ಈಗ ಐಡಿಯಾ ಕನಸು ಅಷ್ಟು ನಮ್ದು, ಮತ್ತೆ ಅದು ಯಾವ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದಷ್ಟೇ ನಮ್ದು. ಅದೆಲ್ಲವನ್ನ ಸಾಕಾರಗೊಳಿಸೋದು ಸಿನಿಮಾಟೋಗ್ರಾಫರ್, ಆಕ್ಟರ್ಸ್, ಬೇರೆ ಟೆಕ್ನಿಷಿಯನ್ಗಳು, ಅದು ಯಾರೋ ಒಬ್ಬ ಡೈರೆಕ್ಟರಿಂದ ಯಾವ ಒಂದು ಸಿನಿಮಾನು ಅಥವಾ ಇನ್ನೊಂದು ಆಗಲ್ಲ. ಅದಕ್ಕೆ ಇಡೀ ಟೀಮ್ ವರ್ಕ್, ಇಡೀ ಟೀಮ್ಗೆ ಕತೆ ಗೊತ್ತಿರಬೇಕು, ಇಡೀ ಟೀಮ್ ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಅದೊಂದು ಚೆನ್ನಾಗಿ ಮೂಡ್ ಬರಕ್ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಖಂಡಿತ ನೀವು ಹೇಳ್ದಾಗೆ ನಾವು ನಿರ್ಧಾರವನ್ನಷ್ಟೇ ತೆಗೆದುಕೊಳ್ಬಹುದು, ಇವರಿವರು ಮಾಡಬಹುದು ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಮಟ್ಟಿಗೆ ಅವರು ಇದನ್ನ ಒದಗಿಸ್ತಾರೆ, ನ್ಯಾಯವನ್ನ ಒದಗಿಸ್ತಾರೆ ಅನ್ನೋದು ಅವರವರಿಗೆ ಸೀಮಿತವಾಗಿರುವಂತದ್ದು. ಇನ್ನು ನಾವು ಒಂದು ಪಾತ್ರ ಅಂತ ತಗೊಂಡವಾಗೆ ಇವರೇ ನಮಗೆ ಈ ಒಂದು ಪಾತ್ರಕ್ಕೆ ಸೂಕ್ತ ಅನ್ಸೇಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಅನ್ಸಿರ್ಬೋದು. ಸೊ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಸೊ ಮೊದಲಿಂದನೇ ಹೊಳಿತಾ ಇತ್ತಾ ಇವರೇ ಪಾತ್ರಕ್ಕೆ ನನಗೆ ಸೂಕ್ತ, ಈ ಒಂದು ಕ್ಯಾರೆಕ್ಟರ್ ಅನ್ನ ಇವರು ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತಾರೆ? ಹೌದು, ಐಡಿಯಾ ಬಂದು ಅದನ್ನ ಸ್ಕ್ರಿಪ್ಟ್ ಬರೆಯಕ್ ಶುರು ಮಾಡಿದಾಗಿಂದ ಈ ಕ್ಯಾರೆಕ್ಟರ್ ಇವ್ರು ಮಾಡ್ಬೇಕು, ಈ ಕ್ಯಾರೆಕ್ಟರ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಶರತ್ ಸರ್ ಮಾಡ್ಬೇಕು, ಈ ಮುಖ್ಯ ಪಾತ್ರವನ್ನ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಪಾತ್ರ ಅಚ್ಯುತ್ ಸರ್ ಮಾಡ್ಬೇಕು, ಅಚ್ಯುತ್ ಸರ್ ಮಿಸ್ಸಸ್ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ, ಅವರು ಇನ್ನೊಂದು ಪಾತ್ರದಲ್ಲಿ ಸೈಕಿಯಾಟ್ರಿಸ್ಟ್ ಹೆಂಡತಿ ಪಾತ್ರದಲ್ಲಿ. ಸೈಕಿಯಾಟ್ರಿಸ್ಟ್ ಪಾತ್ರನ ಕಿರಣ್ ನಾಯ್ಕ್ ಅಂತೇಳಿ ಜನ ನೋಡಿರ್ತಾರೆ, ಜಟ್ಟ ಮೈತ್ರಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವರು ಮಾಡಿದ್ರು. ಆಮೇಲೆ ಒಂದು ಮಂಜುನಾಥ್ ಹೆಗಡೆ ಅವರು
ಇದರೊಳಬ್ಬ ಫೈನಾನ್ಶಿಯರ್ ಆಕ್ಚುಲಿ ಅವರೇ ನಮ್ಮ ಸಿನಿಮಾಗೆ ವಿಲ್ಲನ್ ನೆಗೆಟಿವ್ ರೋಲ್ ಮಾಡಿದ್ದಾರೆ ಮಂಜುನಾಥ್ ಸರ್. ಇನ್ನುಳಿದಂತೆ ಅಚ್ಯುತ್ ಸರ್ ಮಿಸಸ್ ಪಾತ್ರವನ್ನ ಅಶ್ವಿನಿ ಗೌಡ ಅವರು ಮಾಡಿದ್ದಾರೆ. ಎಲ್ಲರೂ ಬಹಳ ಖುಷಿಯಿಂದ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಓಕೆ, ಖಂಡಿತ. ನಾವು ಚೌಕಾಬಾರ ಕಿರುಚಿತ್ರದ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದೀವಿ, ಚೌಕಾಬಾರದ ಟೀಸರ್ ಕೂಡ ಇರುವಂತದ್ದು, ಬನ್ನಿ ಅದನ್ನೊಮ್ಮೆ ನೋಡ್ಕೊಂಡು ಬರೋಣ. ಈ ಹಾಳು ಜೀವನದ ಜರ್ನಿನೇ ಹಿಂಗೆ, ಇಂಥ ಕಡೆ ಹೋಗ್ತಿದೀವಿ ಅಂತ ಗೊತ್ತಾಗೋಕ್ ಮುಂಚೆನೆ ಆ ಜಾಗ ದಾಟಿ ಮುಂದೆ ಹೋಗಿರ್ತೀವಿ. ನಾನು ಜೊತೆ ಇರಲ್ಲ, ನೀನು ಸಂಧ್ಯ ತುಂಬಾ ಆತರ ಪಟ್ಕೊಂಡ್ರಿ, ಇನ್ನೊಂದು ಸ್ವಲ್ಪ ದಿವಸ ಕಾಯ್ಬೇಕಾಗಿತ್ತು. ನನ್ನ ಲೈಫಲ್ಲಿ ಆಟ ಆಡ್ಬೇಡ. ಓಕೆ, ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಖತ್ತಾಗಿ ಅದ್ದೂರಿಯಾಗಿ ಮೂಡ್ ಬಂದಿರುವಂತದ್ದು ಈ ಒಂದು ಚೌಕಾಬಾರ ಎನ್ನುವಂತಹ ಕಿರುಚಿತ್ರ. ಇಷ್ಟೊಂದು ಮಾತನಾಡ್ತಾ ಇದೀವಿ, ನಾವು ಡೈರೆಕ್ಟರ್ ಅಂತೂ ನಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡಿದೀವಿ, ಮಾತನಾಡ್ತಾ ಇದ್ವಿ. ಇನ್ನು ಈ ಫಿಲ್ಮ್ ನ ಪ್ರೊಡ್ಯೂಸರ್ ಡೀನಾಸಂ ಸತೀಶ್ ಅವರು ಕೂಡ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನ್ ಅನಿಸ್ತಾ ಇದೆ ಇದ್ರ ಬಗ್ಗೆ ಕೇಳೋಣ. ನಮಸ್ತೆ ಸತೀಶ್ ಅವರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಾವು ಚೌಕಾಬಾರ ಮೂವಿ ಶಾರ್ಟ್ ಮೂವಿ ಬಗ್ಗೆ ಮಾತನಾಡ್ತಾ ಇರುವಂತದ್ದು, ನಿಮ್ ಬಗ್ಗೆನೂ ಕೂಡ ಈಗ ಸಾಕಷ್ಟು ಹೇಳಿದ್ರು ರಘು ಅವರು, ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕೆಂತಂದ್ರೆ ನಾವು ಬಿಗ್ ಸ್ಕ್ರೀನ್ ನಲ್ಲಿ ಬಿಗ್ ಬಿಗ್ ಮೂವಿಗಳನ್ನ ನೋಡ್ತಾ ಇರ್ತೀವಿ, ಅದೇ ಫೀಲ್ ಅನ್ನ ಕೊಡ್ತಾ ಇದೆ ಚೌಕಾಬಾರ ಮೂವಿ. ಖಂಡಿತವಾಗ್ಲು, ಅದಕ್ಕೆ ಏನೋ ಡೈರೆಕ್ಟರ್ ಎಫರ್ಟ್ ಸಿಕ್ಕಾಬಿಟ್ಟೆ ಅಂತ ಹೇಳ್ಬೋದು. ಡೈರೆಕ್ಟರ್ ಮತ್ತೆ ಆಮೇಲೆ ಆಕ್ಟರ್ಗಳು ಆ ರೇಂಜ್ ಇರೋದ್ರಿಂದ ಅದೊಂದು ಸಿನಿಮಾ ಫೀಲ್ ಬರ್ತಿದೆ. ಆಮೇಲೆ ಅದು ಅವರು ಡೈರೆಕ್ಟರ್ ಏನ್ ಕನ್ಸೀವ್ ಮಾಡಿ ಇದೇ ತರ ಬರ್ಬೇಕು ಹಿಂಗಾಗ್ಬೇಕು ಅಂತ ಏನು ಕಷ್ಟಪಟ್ಟು ತೆಗೆದ್ರ ಅಂದ್ರೆ ಅವರ ಪ್ರತಿಫಲ, ಅವರು ಹಾಕಿದ ಶ್ರಮಕ್ಕೆ ಅದೊಂಥರ ಪ್ರತಿಫಲ ಅಂತ ಹೇಳ್ಬಹುದು. ಅದು ಚೆನ್ನಾಗ್ ಬಂದಿದೆ, ಅದಕ್ಕೆ ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಹುದು. ಓಕೆ ಸತೀಶ್ ಅವರೇ, ಮತ್ತೊಂದ್ ವಿಷಯ, ರಘು ಅವ್ರು ಹೇಳ್ತಾ ಇದ್ರು ಈ ರೀತಿ ಶಾರ್ಟ್ ಮೂವಿಗೆ ನಾವೇನ್ ಹಾಕ್ತಿವಲ್ವ ಬಂಡವಾಳ, ಅದ್ ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಕೂಡ ಸತೀಶ್ ಅವ್ರು ಒಪ್ಕೊಂಡ್ರು ಅಂತ ಹೇಳ್ತಿದ್ರು. ಇಲ್ಲ ಹಂಗೆ, ಅದು ಇಡೀ ಟೀಮ್ ವರ್ಕ್ ಅಂತ ಹೇಳ್ಬಹುದು. ಮತ್ತೆ ಆಮೇಲೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ, ಅಚ್ಯುತ್ ಅವರಾಗ್ಬೋದು, ಶರತ್ ಅವರಾಗ್ಬೋದು, ಅಥವಾ ರಾಘು ಆಗ್ಬೋದು, ಎಲ್ಲರೂ ಸೇರಿ ಮಾಡಿರುವಂತ ಸಿನಿಮಾ ಅಂತ ಹೇಳ್ಬೋದು. ಆಮೇಲೆ ನಾನು ಒಬ್ಬನೇ ಆಗಿದ್ರೆ ಅದನ್ನ ಮಾಡಕ್ ಆಗ್ತಾ ಇರಲ್ಲ. ಖಂಡಿತವಾಗ್ಲೂ ಅದು ಎಲ್ಲರ ಎಫರ್ಟ್, ಹಾಗಾಗಿ ಕ್ರೆಡಿಟ್ ಗೋಸ್ಟ್ ಮೇಜರ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ರಾಘು ಅವ್ರಿಗೆ. ಓಕೆ, ಸೊ ಮೊದಲಿಗೆ ಈ ರೀತಿಯಾದ ಒಂದು ಶಾರ್ಟ್ ಮೂವಿ ಇದೆ ಅಂತ ರಘು ಅವರು ನಿಮ್ಮ ಹತ್ರ ಒಂದು ಪ್ರಪೋಸಲ್ ತಗೊಂಡ್ ಬಂದಾವಾಗ ಏನ್ ಅನ್ನಿಸ್ತು ಸತೀಶ್ ಅವರೇ? ಇದೇನ್ ಬಹಳ ಇದು ಫಾರ್ಮಲ್ ಆಗಿರಲಿಲ್ಲ, ಇದು ಪ್ರಪೋಸಲ್ ತರನ ಅಥವಾ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತಾನೆ ಇರಲಿಲ್ಲ. ಅವರು ನಾನೆಲ್ಲ ಫ್ರೆಂಡ್ಸ್ ಇದ್ರು, ಎಲ್ಲರೂ ಫ್ರೆಂಡ್ಸ್ ಆಗಿರೋದ್ರಿಂದ ಒಟ್ಟಿಗೆ ಸೇರಿ ಅವ್ರಿಗೆ ಕಾನ್ಸೆಪ್ಟ್ ಇದೆ ಮಾಡೋಣ ಅಂದ ತಕ್ಷಣ ಆಯ್ತು ಮಾಡೋಣ ಅಂತ ಮಾಡಿದ್ದೆ ಅಷ್ಟೇ. ಓಕೆ, ಹಂಗ್ ಫಾರ್ಮಲ್ ಆಗಿ ಪ್ರೊಡ್ಯೂಸರ್ ತರ ಏನೋ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇಷ್ಟು ಬಜೆಟ್ ಹಾಕ್ಬೇಕು ಹಿಂಗೆಲ್ಲ ಇರ್ಲಿಲ್ಲ. ಅದಕ್ಕೆ ಅಂದ್ರೆ ಅದನ್ನ ಒಂಥರ ಪ್ರೀತಿಯಿಂದ ಮಾಡಿದ ಪ್ರಾಜೆಕ್ಟ್ ಅದು, ಹಂಗಾಗಿ ಇದು ಆಮೇಲೆ ಪ್ರೀತಿಯಿಂದ ಅಂತಂದ್ರು ಅದಕ್ಕೇನೆ ಫಾರ್ಮಲ್ ಆಗಿ ಅಂತಂದ್ರೆ ನಾನು ಹೇಳ್ತಾ ಇರೋದು ನೀವೇನ್ ರೆಗ್ಯುಲರ್ ಪ್ರೊಡಕ್ಷನ್ ಫಾರ್ಮಲ್ ಹೇಳ್ತಾ ಇದ್ರೆ ಅದನ್ನ ಹೇಳ್ತಿದ್ದೀನಿ. ಆದ್ರೆ ಅದಕ್ಕೊಂದು ಫಾರ್ಮಾಲಿಟಿ ಇತ್ತು, ಏನಂದ್ರೆ ಶಿಸ್ತಲ್ಲೇ ಮಾಡಿದ್ದು ಅದಂಗೆ ಚೆನ್ನಾಗಬೇಕು ಇಂತ ಕ್ಯಾಸ್ಟಿಂಗ್ ಆಗ್ಬೇಕು ಅಂತಾನೆ ಅದನ್ನ ಮಾಡಿದ್ದು. ಅದು ಎಲ್ಲ ಇದು ಎಫರ್ಟ್ ಬೆನ್ನತ್ತಿ ಅದು ಯಾರ್ಯಾರು ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊಂಡು ಅದು ಅವನ ಐದಾರು ವರ್ಷದ ಶ್ರಮದಲ್ಲೇ ಅವನು ಏನೋ ಪ್ರಾಕ್ಟೀಸ್ ಮಾಡ್ತಾ ಬಂದಿರೋದ್ರಲ್ಲಿ ಈಗ ಒಂದು ಬೇರೆ ತರದ್ದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ರಾಘು ಕೈಯಿಂದ
ಅದು ಈಗ ಆ ಮುಖಾಂತರ ಆಚೆ ಬಂದಿದೆ. ಹಂಗಾಗಿ ಬಹುಶಃ ಅದಕ್ಕೆ ಇಷ್ಟು ಒಳ್ಳೆ ಮನ್ನಣೆ ಸಿಗ್ತಾ ಇದೆ ಎಲ್ಲ ಕಡೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ. ಇನ್ನು ಸತೀಶ್ ಅವರೇ ಹೇಳ್ತಾ ಇದ್ರು ಈಗ ಹೆಂಗೆ ಸಿಗ್ತಾ ಇದೆ ರೆಸ್ಪಾನ್ಸ್, ವ್ಯೂವರ್ಸ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಇದನ್ನ ಶಾರ್ಟ್ ಮೂವಿ ಬದಲು ದೊಡ್ಡ ಫೀಚರ್ ಫಿಲ್ಮೇ ಮಾಡ್ಬೋದಿತ್ತಲ್ವಾ ನೀವು ಅನ್ನೋಂಥದ್ದು ಒಂದು ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು ವ್ಯೂವರ್ಸ್ ಇಂದ. ಈ ರೀತಿ ರೆಸ್ಪಾನ್ಸ್ ಸಿಕ್ಕಿದ್ರೆ ನಿಜವಾಗ್ಲು ತುಂಬಾ ಇಟ್ಸ್ ಅ ಗ್ರೇಟ್ ಅಂದ್ರೆ ಅಮೇಝಿಂಗ್ ಫೀಲಿಂಗ್ ಅಂತ ಅನ್ಸಲ್ವಾ ನಿಮಗೆ? ಖಂಡಿತವಾಗ್ಲೂ ಸಂತೋಷನೇ. ಏನಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಈ ತರ ಅಪ್ರಿಸಿಯೇಷನ್ ಸಿಕ್ಕಾಗ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಮೊದಲನೇದಾಗಿ ನಮಗೆ ಏನಂದ್ರೆ ರಾಘುಗೆ ಒಂದು ಏನು ರಾಘು ಈಗ ನಮ್ದೊಂದು ಜರ್ನಿ ಇದೆ, ನಾನೊಬ್ಬ ಹೀರೋ ಆಗಿ ಏನೋ ಮಾಡ್ತಾ ಇದೀನಿ ಅಥವಾ ಬೇರೆ ಬೇರೆ ರೂಟ್ ಗಳಿದ್ದಾವೆ. ಹಂಗೆ ರಾಘು ಇನ್ನೊಂದು ಅವನೇನೋ ತನ್ನ ತಾನು ಕಂಡ್ಕೋತಾ ಕೆಲಸಗಳನ್ನ ಮಾಡ್ತಾ ಅವ್ರು ಇನ್ನೊಂದನ್ನು ಹುಡುಕಿ ಫಸ್ಟ್ ಸ್ಟೆಪ್ ಅವರಿಗೆ ಅಂದ್ರೆ ಸಿನಿಮಾ ಅನ್ನೋ ವಿಚಾರದಲ್ಲಿ ಫಸ್ಟ್ ಸ್ಟೆಪ್ ಇದು. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಇದುವರೆಗೂ ಸೀರಿಯಲ್ ಮಾಡಿದ್ದಾರೆ, ಒಂದು 500 ಎಪಿಸೋಡ್ ಎಲ್ಲ ಡೈರೆಕ್ಟ್ ಮಾಡಿದ್ದಾರೆ, ಅದ್ರ ನೆಕ್ಸ್ಟ್ ಸ್ಟೆಪ್ಪೇ ಇದು ಚೌಕಬಾರ ಅಂತ ಹೇಳ್ಬೋದು. ಹಂಗಾಗಿನೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಹುಶಃ ಅದು ಒಳ್ಳೆ ಹೆಸರು ತಂದ್ಕೊಡುತ್ತೆ ಅಂತ. ಒಳ್ಳೆ ಹೆಸರು ತಂದ್ಕೊಟ್ಟಿದೆ ಆಲ್ರೆಡಿ, ಈಗ ಆಲ್ರೆಡಿ ತುಂಬಾ ಕಡೆ ಶೋ ಆಗ್ತಾ ಇದೆ, ಸಿಕ್ಕಾಪಡೆ ಕಡೆ ಶೋಗಳು ನಡೀತಾ ಇದೆ, ಅದೆಲ್ಲದಕ್ಕೂ ರಾಘು ಎಫರ್ಟ್ ಕಾರಣ. ಓಕೆ, ಸೊ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಪ್ಲಾನ್ಸ್ ಇದನ್ನ ಬಿಗ್ ಮೂವಿ ಆಗಿ ಮಾಡಬೇಕು ಅನ್ನೋಂಥದ್ದು ಏನಾದ್ರೂ ಇದೆಯಾ ಪ್ಲಾನ್ಸ್? ಅಲ್ಲ ಇದು ಅಂತ ಇಲ್ಲ, ರಾಘು ಮತ್ತೆ ನಾನು ಇಬ್ರು ಸೇರಿ ಸಿನಿಮಾ ಮಾಡ್ಬೇಕು ಅಂತಿದೆ. ಓಕೆ, ಬಟ್ ಇದನ್ನೇ ಫೀಚರ್ ಫಿಲ್ಮ್ ಮಾಡೋದು ಅಂತ ಏನ ಐಡಿಯಾ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ಜನಶ್ರೀ ವಾಹಿನಿ ಜೊತೆ ಮಾತನಾಡಿದ್ರೆ. ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ ಮತ್ತೆ ನಮ್ಮ ವಾಹಿನಿ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಮತ್ತೊಮ್ಮೆ ನಿಮಗೆ. ಓಕೆ, ಸೊ ನಾವು ನೋಡಿದ್ವಿ ಸಾಕಷ್ಟು ವಿಚಾರಗಳನ್ನು ಕೂಡ ಸತೀಶ್ ಅವರು ಹೇಳಿದ್ರು. ಖಂಡಿತವಾಗ್ಲೂ ಕೂಡ ಮಾತನಾಡೋಕೆ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತಗೊಂಡ್ಬೇಡ.